ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ನಗರಸಭೆಯ ಇತಿಹಾಸದಲ್ಲಿ ಅಭೂತಪೂರ್ವ ಅವಿಶ್ವಾಸ ನಿರ್ಣಯ ಅಂಗೀಕಾರ. ಉಪಾಧ್ಯಕ್ಷ ಸ್ಥಾನದಿಂದ ಪ್ರವೀಣ್ ಕುಮಾರ್ ಪದಚ್ಯುತಿ. ವಾರ್ತೆಗಳ ವಿವರ. ಸ್ಥಳೀಯ ನಗರಸಭೆಯ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ದು, ಸಭೆಯಲ್ಲಿ ಶಾಸಕ ಕೆ ಶ್ರೀನಿವಾಸ್ ಗೌಡ ಸೇರಿ 32 ಸದಸ್ಯರು ಹಾಜರಿದ್ದು, ಇದರ ಪೈಕಿ 23 ಮಂದಿ ಉಪಾಧ್ಯಕ್ಷ ಪ್ರವೀಣ್ ಗೌಡ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯ ಮಂಡನೆಯ ಪರವಾಗಿ ಕೈಯೆತ್ತುವ ಮೂಲಕ ಬೆಂಬಲ ಸೂಚಿಸಿ ಉಪಾಧ್ಯಕ್ಷ ಸ್ಥಾನದಿಂದ ಪ್ರವೀಣ್ ಕುಮಾರ್ರನ್ನು ಪದಚ್ಯುತಿಗೊಳಿಸಿದರು. 6 ತಿಂಗಳಿನ ಮುಸುಕಿನ ಗುದ್ದಾಟನೊಡಗೆ ಆಡುತ್ತಿದ್ದ ಪ್ರವೀಣ್ ಗೌಡರ ವಿರೋಧಿ ಗುಂಪು ಕಳೆದ ತಿಂಗಳ 18ರಂದು 22 ಮಂದಿ ಸದಸ್ಯರು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಹಾಕಿ ನಗರಸಭೆಯ ಅಧ್ಯಕ್ಷರಿಗೆ ಸಲ್ಲಿಸಿದ್ದರು. ಈ ಹಿನ್ನೆಲೆಯಲ್ಲಿ ನಗರಸಭೆಯ ಅಧ್ಯಕ್ಷೆ ಶ್ವೇತಾ ಶಬರೀಶ್ ಅಧ್ಯಕ್ಷೆಯಲ್ಲಿ ವಿಶೇಷ ಸಾಮಾನ್ಯ ಸಭೆ ಕರೆದು ಉಪಾಧ್ಯಕ್ಷ ಪ್ರವೀಣ್ ಗೌಡ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲಾಯಿತು. ವಿಶ್ವಾಸ ಇಲ್ಲದ್ದಕ್ಕೆ ಅವಿಶ್ವಾಸ. ಮುಬಾರಕ್. ನಗರಸಭೆ ಮಾಜಿ ಅಧ್ಯಕ್ಷ ಇಬಿಎಂ ಮುಬಾರಕ್ ಅವರು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಮಾಡುವುದು ಸುಲಭ, ಆದರೆ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸುವುದು ಕಷ್ಟ. ಕೋಲಾರ ನಗರಸಭೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಸಫಲವಾಗಿದೆ. ಉಪಾಧ್ಯಕ್ಷರ ಮೇಲೆ ವಿಶ್ವಾಸ ಇಲ್ಲದ ಕಾರಣ ಅವಿಶ್ವಾಸ ಮಂಡನೆ ಮಾಡಲಾಗಿದೆ ಎಂದರು. ವೈಯಕ್ತಿಕವಾಗಿ ನನಗೂ ಪ್ರವೀಣ್ ಗೌಡ ನಡುವೆ ಯಾವುದೇ ರೀತಿ ಉಪಾಧ್ಯಕ್ಷ ವಿವರಣೆ ಕೊಡಬೇಕು ಅಂತ ನಾನು ವಿವರಣೆ ಕೊಡುವಂತದ್ದು ನನಗೇನು ಇಲ್ಲ. ಯಾಕಂದ್ರೆ ಅವಿಶ್ವಾಸ ಸದಸ್ಯರು, ಹಾಗಾಗಿ ವಿವರಣೆ ಅವ್ರು ಕೊಡಬೇಕು. ಅವಿಶ್ವಾಸ ಏನು, ಈ ಒಂದೂವರೆ ವರ್ಷ ಆಡಳಿತದಲ್ಲಿ ನಾನು ಕೋಲಾರದಲ್ಲಿದ್ದ ಜನತೆಗೆ ಒಂದು ಒಳ್ಳೆ ಕೆಲಸ ಮಾಡುವಂತ ಒಂದು ಚಿಂತನೆ ಇಟ್ಕೊಂಡು ಎಲ್ಲ ಸದಸ್ಯರ ಒಂದು ವಿಶ್ವಾಸ ತಗೊಂಡು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದೀನಿ ಅಂತ ನನ್ನ ಭಾವನೆ. ಅದು ಕೋಲಾರದ ನಾಗರಿಕರಲ್ಲಿ ಒಂದು ಅವ್ರಿಗೆ ಅದನ್ನು ಬಿಡ್ತೀನಿ, ಏನ್ ನಾನು ಕೆಲಸ ಮಾಡಿದ್ದೀನಿ, ಏನ್ ಕೆಲಸ ಮಾಡಿಲ್ಲ ಅಂತ. ಯಾಕಂದ್ರೆ ಏನಿವತ್ತು ಅವಿಶ್ವಾಸ ಅಂತ ತಗೊಂಬಂದಿದ್ದಾರೆ, ಸದಸ್ಯರ ಒಂದು ವಿಶ್ವಾಸ ತಗೊಂಡಿಲ್ಲ ಅಂತೇಳಿ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸದಸ್ಯರು. ಹಾಗಾಗಿ ನಾನು ಮತ್ತೊಮ್ಮೆ ಎಲ್ಲ ಸದಸ್ಯರಿಗೂ ಇಷ್ಟೊಂದು ಈ ಒಂದು ಒಂದೂವರೆ ವರ್ಷ ನನಗೆ ಸಹಕಾರ ಕೊಟ್ಟ ನಿಮ್ಮೆಲ್ರಿಗೂ ನಾನು ವಂದಿಸ್ತಾ, ಈ ಒಂದು ಏನು ನಾನು ಸದಸ್ಯರ ಒಂದು ಏನು ವಿಶ್ವಾಸಕ್ಕೆ ಪರಿಗಣನೆ ತಗೊಂಡಿಲ್ಲ ಅಂತ ಹೇಳಿದ್ದೀರಾ, ಅಲ್ಲಿಂದ ಭಾವಿಸಿಲ್ಲ. ಸ್ವಲ್ಪ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಬಟ್ ಏನು ನಿಮಗೆ ಯಾರಿಗೂ ನನಗೆ ಗೊತ್ತಿದೆ, ದೋಷ ಇದ್ದರೂ ಎಲ್ಲ ಸದಸ್ಯರಲ್ಲಿ ಒಂದು 90% ಸದಸ್ಯರಿಗೆ ಇದನ್ನು ವಜ್ರ ಏರಿ ಅವ್ರ ಮೇಲೆ ಮಾನಸಿಕವಾಗಿ ತಿರುಗಳ ಕೊಟ್ಟು ಈ ಒಂದು ಇಲ್ಲಿ ಕರ್ಕೊಂಡ್ಬಂದು ಅವರ ಇಲ್ಲಿ ನಾಗಿರೋದಕ್ಕೆ ಕಾರಣ ಆದಂಥ ನಿಮಗೆ, ನನಗೆ ಸಪೋರ್ಟ್ ಮಾಡಿದಂಥ ಸದಸ್ಯರಿಗೆ ಮತ್ತು ಕೋಲಾರ ನಗರದ ಸಾರ್ವಜನಿಕರಿಗೆ ಮತ್ತು ನನ್ನ ಗಾಂಧಿನಗರ ಜನತೆಗೆ. ಹಾಗಾಗಿ ಎಲ್ಲ ಕೋಲಾರ ಅದರಲ್ಲಿ ಒಟ್ಟು 32 ಜನ ಹಾಜರಾಗಿದ್ದು 23 ಜನ ಪರವಾಗಿ 23 ಜನ ಪರವಾಗಿ ಕೈಕೊಂಡ ಮೂಲಕ ವಿಶ್ವಾಸ ನಿರ್ಣಯ ವಿರುದ್ಧ ಅಂಗೀಕರಿಸಿದ್ದಾರೆ. ಈ ಸಭೆಯಲ್ಲಿ ಭಾಗವಹಿಸಿದಂತ ಎಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮತ್ತು ಗೌರ್ಮೆಂಟ್ ಹೋಯ್ತಾ
ಇವತ್ತು ಅವಿಶ್ವಾಸ ಏನು ನಾವು ಕಾಂಗ್ರೆಸ್ ಇಂದ ಮಂಡಿಸಿದ್ರಿ ಅದಿವತ್ತು ನಮ್ಮ ಕಾಂಗ್ರೆಸ್ ಪರವಾಗಿ ನಿಂತಿದೆ. ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾಗಿ ನಾವು ಆಯ್ಕೆ ಮಾಡ್ಕೊಳ್ತೀರಿ. ನಮ್ಮ ಎಲ್ಲ ನಾಯಕರು ಎಲ್ಲ ಕೂತು ಒಂದೇ ಒಬ್ಬರು ಹೆಸರು ಹೇಳಿ ಒಬ್ಬರು ನಾವು ಉಪಾಧ್ಯಕ್ಷರು ಮಾಡ್ಕೊಳ್ತೀವಿ ಕಾಂಗ್ರೆಸ್ ಇದು. ಮುಂದಿನ ದಿನಗಳಲ್ಲಿ ಕೋಲಾರನಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಕೂಡ ಕಾಂಗ್ರೆಸ್ಸೇ ಆಗ್ತಾರೆ ಖಂಡಿತವಾಗ್ಲೂ. ರಾಜ್ಯದಲ್ಲಿ ಕೂಡ ಮುಂದೆ ಕಾಂಗ್ರೆಸ್ಸೇ ಬರ್ತದೆ. ದಯವಿಟ್ಟು ಇದೆಲ್ಲರಿಗೂ ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಯಾವತ್ತೂ ಕೂಡ ಬಡವ್ರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ಸು ಯಾವತ್ತೂ ಇವತ್ತೇನೋ ಬಿ ಜೆ ಪಿಯವರು ಆಡ್ತಾ ಇದ್ದಾರೆ, ಇಲ್ದಿರೋ ಗಲಭೆಗಳಿಗೆ ಇಲ್ದಿರೋದೆಲ್ಲ ಒಂದು ಅವ್ಯವಹಾರಗಳು ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಇದು ಅವರೆಲ್ಲ ಮರೀಬೇಕು. ಮುಂದಿನ ದಿನಗಳಲ್ಲಿ ಇನ್ನು ಅವ್ರದ್ದು ಏನು ನಡೆಯೋದಿಲ್ಲ. ಎಲ್ಲ ಜನಕ್ಕೆಲ್ಲ ಕೂಡ ಗೊತ್ತಾಗಿದೆ. ಸುಮ್ಮನೆ ಶಾಂತಿಯೊಳಗಿರೋದು ಕೂಡ ಅಶಾಂತಿ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಅವರು ಅಶಾಂತಿ ಮಾಡ್ತಾ ಇದ್ದಾರೆ. ಇದೆಲ್ಲ ಭಾಳ ದಿನ ನಡೆಯೋದಿಲ್ಲ. ಮುಂದಿನ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಏನು ಅಂದ್ಬಿಟ್ಟು ನಾವು ತೋರಿಸ್ತೀರಿ. ಅವ್ರಿಗೊಂದು ಒಳ್ಳೆ ಕಿವಿ ಮಾತು ಹೇಳೋದೇನಂದರೆ ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸಲಿ, ಒಳ್ಳೆ ರೀತಿಯಲ್ಲಿ ಜನಸಂಪರ್ಕ ಮಾಡಲಿ. ಅದು ಬಿಟ್ಬಿಟ್ಟು ಅಲ್ಲಲ್ಲೇ ಕೋಮುಗಲ್ಭೆಗಳು ಮಾಡೋದು, ಜಾತಿ ಜಾತಿಗೆ ತಂದಿಡೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಅವ್ರು ನಿಲ್ಲಿಸ್ಬೇಕು ಕೂಡಲೇ ಅಂತೇಳಿ ನಾನು ಮಾತಾಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಮೂಲ ಕಾರಣ ಏನಪ್ಪ ಅಂತೇಳಿದ್ರೆ, ಈಗ ಒಂದು ನಗರಸಭೆಯಲ್ಲಿ ಮೊದಲಿಂದ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಹೊಂದಾಣಿಕೆಯಲ್ಲಿ ಹೋಗಬೇಕು. ಈ ಹೊಂದಾಣಿಕೆ ಯಾವಾಗ ಇಲ್ಲ ಅಂತೇಳಿದ್ರೆ ಗಣ ಎಲ್ಲ ಕೂಡ ವಿಷಯ ಗೊತ್ತಾದಮೇಲೆ ಅವರು ಹೊಂದಾಣಿಕೆಯಲ್ಲಿ ಇಲ್ಲ ಅಂದ್ಬಿಟ್ಟು ಅವ್ರ ಮೇಲೆ ಅವಿಶ್ವಾಸನ ನಾವು ಮಂಡನೆ ಮಾಡಿದ್ರಿ. ಆ ವಿಶ್ವಾಸದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗಾಗಲಿ ಇನ್ನೊಂದಿಗಾಗಲಿ ಹೊಂದಾಣಿಕೆ ಇಲ್ಲ ಅಂದರೆ ಅದೇನೆ. ಇದಕ್ಕಾಗಿ ದಯವಿಟ್ಟು ಅವ್ರು ನಾವು ಆಗಲೇ ಆಲ್ರೆಡಿ ನಾವು ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಇವತ್ತು ರೆಸಲ್ಯೂಷನ್ ಮಾಡಿ ಡಿ ಸಿ ಕಳಿಸ್ಕೊಡ್ತೀರಿ. ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ಸಿಂದ ನಮ್ಮ ಹೈಕಮಾಂಡ್ ಅವ್ರ ಹತ್ರ ಕೂತು ಒಬ್ಬರನ್ನ ನಾವು ಉಪಾಧ್ಯಕ್ಷ ಮಾಡ್ಕೊಳ್ತೀವಿ. ಸರ್, ಇವತ್ತು ಯಾರು ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ? ಜೆ ಡಿ ಎಸ್ ಅವ್ರು ಸಪೋರ್ಟ್. ಈಗ ನಮ್ಮ ಇಂಡಿಪೆಂಡೆಂಟರು ಮಾಡಿದ್ದಾರೆ, ಜೆ ಡಿ ಎಸ್ ಅವರು ಮಾಡಿದ್ದಾರೆ, ನಮಗೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಮುಂದೆ ಹೊಂದಾಣಿಕೆ ಅನ್ನೋದಲ್ಲ, ನಮ್ಗೆ ಈಗ ಸಪೋರ್ಟ್ ಮಾಡಿದ್ದಾರೆ, ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಇನ್ನೊಂದು ವಿಚಾರ ಏನಂದ್ರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ಅವ್ರು ಕೂಡ ವಾಲಂಟಿಯರ್ ಬಂದು ನಮ್ಗೆ ಮಾಡಿದ್ದಾರೆ, ಏನು ಷರತ್ತಿಲ್ಲ ಅವ್ರದ್ದು. ವಾಲಂಟಿಯರ್ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಮಾತಾಡಿ ಸರ್. ಅಲ್ಲ, ಆಮಿಷ ಮತ್ತು ಒತ್ತಡ ಆಗಿ ಅವರು ಬಂದು ಹೋಗಿದ್ರು ಅಂತ ಹೇಳ್ತಾರೆ. ಯಾರು ಹೇಳಿದ್ದು? ನಾನು ಮಾತಾಡಿ ಈಗ ಅದು ಅದನ್ನು ಅವ್ರಿಗೆ ವಿಷಯ ಬಂದಿರೋದು. ನಾವು ಯಾವುದು ಕೂಡ ಅಮಿಷನೂ ಅಡ್ಡಿಲ್ಲ, ಒತ್ತಡನೂ ಮಾಡಿಲ್ಲ, ಏನೂ ಮಾಡಲಿಲ್ಲ. ಇದು ನಮಗೆ ಗೊತ್ತಿರೋ ವಿಚಾರದಲ್ಲಿ ನಮಗೆ ವಿಶ್ವಾಸದಲ್ಲಿ ಬಂದಿದ್ದಾರೆ, ನಮಗೆ ಮತ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ಜನ ಸದಸ್ಯರು? 23 ಜನ ನಮಗೆ. ಎಷ್ಟು ರೂಪಾಯಿ? 32. ಪಕ್ಷದ ತೀರ್ಮಾನದಂತೆ ಕಾಂಗ್ರೆಸ್ ಪಕ್ಷದ 12 ಜನ ಸದಸ್ಯರು ಸೇರಿ ಇವತ್ತು ಅವಿಶ್ವಾಸಕ್ಕೆ ಸಹಿ ಹಾಕಿದ್ವಿ. ನಮ್ಮೊಟ್ಟೊಟ್ಟಿಗೆ ಜಾತ್ಯತೀತ ಮನೋಭಾವನೆ ಇರತಕ್ಕಂಥ ಜಾತ್ಯತೀತ ಜನತಾದಳದ ಸದಸ್ಯರನ್ನು ಕೂಡ ನಮ್ಮೊಟ್ಟಿಗೆ ಸೇರಿದ್ದಾರೆ. ಆಮೇಲೆ ಪಕ್ಷೇತರರಾಗಿದ್ದಿರ್ತಕ್ಕಂಥವ್ರು ಕೂಡ ನಮ್ಮೊಟ್ಟಿಗೆ ಸೇರಿ ನಗರಸಭೆಯಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲರೂ ಒಟ್ಟಿಗೆ ಹೋಗಬೇಕು. ಈಗ ನಡೀತಾ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ತೊಳೆದು ಮುಂದೆ ಒಂದಾಗಿ ಹೋಗ್ಬೇಕಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡಿರ್ತು ಅವಿಶ್ವಾಸ ಮನ್ನೆ ಆಗಿರ್ತಕ್ಕಂಥದ್ದು. ಯಾರಿಗೂ ಆಮಿಷಗಳು ಒಟ್ಟಿಲ್ಲ, ಯಾರೂ ಒತ್ತಡಕ್ಕೂ ಮಾಡಿದಿಲ್ಲ. ಎಲ್ಲರೂ ಕೂಡ ಸಂವಿಧಾನದಡಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥವ್ರಿಗೂ ಅವ್ರವ್ರದ್ದೇ ಆಗಿರ್ತಕ್ಕಂಥ ಅಭಿವ್ಯಕ್ತಿ ಸ್ವತಂತ್ರರಿಗೆ ಇದ್ದಾವೆ. ಯಾರಿಗೂ ಯಾರೂ ಕೂಡ ಅಡ್ಡಿಪಡಿಸಿಲ್ಲ, ಅವರವ್ರದ್ದೇ ತೀರ್ಮಾನಗಳಿಂದ ಅವ್ರು ಸೈನ್ ಸರಿ ಆಗಿದ್ದಾರೆ. ಹಾಗಾಗಿ ಇವತ್ತು ನಾವು ಅವಿಶ್ವಾಸಕ್ಕಷ್ಟೇ ನಾವು ಕೈ ಹಾಕಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳ್ತಾ ಇದ್ದರು ನಮ್ಮದೇ ಪಕ್ಷದ ಉಪಾಧ್ಯಕ್ಷನ ಆಯ್ಕೆ ಮಾಡ್ಕೋತೀವಿ ಅಂತ. ಆ ಥರದ ದಾರಿಯಲ್ಲಿ ನಾವೆಲ್ಲರೂ ಕೂಡ ಸಾಕ್ತೇವೆ. ಒಟ್ಟಿನಲ್ಲಿ ಕೋಲಾರಲ್ಲಿ ಇವತ್ತು ಇರ್ತಕ್ಕಂಥ ವಾತಾವರಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲಿಕ್ಕೆ ಇವತ್ತು ನಾವು ಎಲ್ಲರೂ ಸೇರಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರಿಂದ ಹಿಡಿದು ಎಲ್ಲರೂ ಸೇರಿ ಇವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಶಾಸಕರು ಕೂಡ ಬಂದು ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಪಕ್ಷದ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ನಾವು ಎಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗುತ್ತೆ. ಈ ಈ ಈ ನಿಟ್ಟಿನಲ್ಲಿ ಯಾರು ನಮಗೆ ಸಹಾಯ ಮಾಡಿದ್ದಾರೋ ಅವ್ರಿಗೆಲ್ಲರೂ ಕೂಡ ನಾವು ವಂದಿಸ್ತೇವೆ. ನನಗೆ ಒಬ್ಬ ಸದಸ್ಯನಾಗಿ ನನಗೆ ಎಷ್ಟು ಹಕ್ಕಿದೆಯೋ ಅವರೊಬ್ಬ ಸದಸ್ಯರಾಗಿ ಅವ್ರು ಕೂಡ ಹಕ್ಕಿದೆ. ಭ್ರಷ್ಟಾಚಾರ ನಡೆದಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ತನಿಖೆಗೆ ವಿಧಾನಗಳಿವೆ. ಆ ವಿಧಾನ ತನಿಖೆ ಆಗಲಿ, ಯಾರು ಅದರಿಂದ ಭ್ರಷ್ಟಾಚಾರ ಇನ್ವಾಲ್ವ್ ಆಗಿದ್ದಾರೆ ಅದರಲ್ಲಿ
ಇಂಪ್ರೂವ್ ಆಗಿ ಅವ್ನು ಪನಿಷ್ಮೆಂಟ್ ಆದರೆ ಅದನ್ನು ನಾವೇನದನ್ನು ವೆಲ್ಕಮ್ ಮಾಡ್ತೀರ, ಅದರಲ್ಲಿ ನಾವೇನು ಮುಚ್ಚು ಮಾಡೋದಿಲ್ಲ, ಅದರಲ್ಲಿ ಮುಚ್ಚು ಮಾಡೋದಿಲ್ಲ. 23 ಜನ ಸದಸ್ಯರು ಅವಿಶ್ವಾಸ ಮಂಡಿಸಿದ್ದಾರೆ. ಇವತ್ತು ಅವಿಶ್ವಾಸ ನಿರ್ಣಯ ಏನಿದೆ, ಅಧ್ಯಕ್ಷನ ಉಪಾಧ್ಯಕ್ಷನ ಮಾಡೋದು ಸುಲಭ, ಅವಿಶ್ವಾಸ ಮಂಡಿಸಿ ಅವರನ್ನ ತೆಗೆದಿದೆಯಲ್ಲ ಅದು ಅಷ್ಟು ಸುಲಭವಾದಂಥದ್ದಲ್ಲ. ಕೋಲಾರ ನಗರಸಭೆಯಲ್ಲಿ ಇವತ್ತು ಅವಿಶ್ವಾಸ ಮಂಡನೆ ಮಾಡಿ ಸಕ್ಸಸ್ ಆಗಿರೋದು ದಿಸ್ ಇಸ್ ದ ಫಸ್ಟ್ ಟೈಮ್. ಇದರಲ್ಲಿ ಎಲ್ಲರೂ ಕೂಡ ಆತ್ಮಸಾಕ್ಷಿಯಾಗಿ ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ ನಮ್ಮ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಜೆ ಡಿ ಎಸ್ನವರು ಸ್ವತಂತ್ರ ಅಭ್ಯರ್ಥಿಗಳು ಎಲ್ಲರೂ ಸೇರಿ ಅವರ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿ ಅವಿಶ್ವಾಸ ಮಂಡಿಸಿರುವಂಥದ್ದು. ಕಾರಣ ಕೇಳಿದ್ರೆ ಅವಿಶ್ವಾಸ ಅಷ್ಟೇ, ವಿಶ್ವಾಸ ಇಲ್ಲ ಅಂದಮೇಲೆ ಇನ್ನು ಕಾರಣ ಏನು ಹೇಳೋದು? ಅಧ್ಯಕ್ಷ ಹೇಳಿದ ಹಾಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದು ಬಂಡಿ ಎರಡು ಎತ್ತಿಗಳಿದ್ದಂಗೆ ಇರ್ತದೆ. ಯಾವತ್ತೂ ಕೂಡ ಬಂಡಿ ಹೋಗಬೇಕಾದ್ರೆ ಎರಡೂ ಚಕ್ರ ಕೂಡ ಭಾಳ ಇಂಪಾರ್ಟೆಂಟ್. ಅದರಲ್ಲಿ ಇಂಬ್ಯಾಲೆನ್ಸ್ ಆದಾಗ ಎಲ್ಲಕ್ಕೂ ಕೂಡ ಒಂದು ಆಫೀಸ್ ಕಂಟ್ರೋಲ್ ತಪ್ಪುತ್ತದೆ, ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತವೆ, ಹಿಡಿತ ಇರಲ್ಲ, ಸಾರ್ವಜನಿಕ ತೊಂದರೆ ಆಗ್ತದೆ, ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಳಂಬ ಆಗ್ತದೆ, ಟೈಮ್ ಟು ಟೈಮ್ ಏನು ಆಕ್ಷನ್ ಪ್ಲ್ಯಾನ್ಗಳು ಟೆಂಡರ್ಸು ಕರೀಬೇಕು ಇವೆಲ್ಲ ಕೂಡ ವಿಳಂಬ ಆಗ್ತದೆ. ಇವೆಲ್ಲದರೂ ಕೂಡ ಫಲಿತಾಂಶವಾಗಿ ಎಲ್ಲ ಕೂಡ ಒಗ್ಗೂಡಿಸಿ ಇವತ್ತು ಅವಿಶ್ವಾಸ ಮಂಡಿಸಿರುವಂಥದ್ದು. ಆಮೇಲೆ ನಮಗೆ ವೈಯಕ್ತಿಕವಾಗಿ ಏನಿಲ್ಲ, ವೈಯಕ್ತಿಕವಾಗಿ ಅವ್ರ ಮೇಲೆ ನಮಗೇನಿಲ್ಲ. ಅವ್ರ ಆರೋಪಗಳಿಗೆ ವೈಯಕ್ತಿಕ ನನ್ನ ಮೇಲೆ ಆರೋಪ ಮಾಡಿದ್ರೆ ಆರೋಪ ಮಾಡಲಿ, ಆರೋಪ ಮಾಡೋದು ಸುಲಭ, ಜೀರ್ಣ ಮಾಡ್ಕೊಳ್ಳೋದು ಭಾಳ ಕಷ್ಟ. ಕೋಟಿಗೆ ಸೊನ್ನೆ ಇರ್ತದೆ, ಎಷ್ಟು ಸೊನ್ನೆ ಅಂತ ಎಣಿಸ್ಬೇಕಲ್ಲ. ಈಗ ನಿಮ್ಮ ಜೊತೆ ಜೆ ಡಿ ಎಸ್ ಅವರು 4 ಜನ ಬಂದರು, ಈಗ ವಿಪ್ ಉಲ್ಲಂಘನೆ ಆಗಿದೆ, ಈಗ ಅವ್ರ ಹಕ್ಕು ಇದಕ್ಕೆ ನಾಳೆ ಚ್ಯುತಿ ಆಗುತ್ತಲ್ಲ ನಿಮ್ಮ ಜೊತೆ ಬಂದು ಇದಕ್ಕೆ ಪಕ್ಷದ ಉತ್ತರ ಕೊಡ್ತಾರೆ. ನಾನು ಅದಕ್ಕೆ ಅಥೆಂಟಿಕೇಟೆಡ್ ಅಲ್ವಲ್ಲ, ಇವಾಗ ನಮ್ಮ ಪಕ್ಷದಾದರೆ ನಮ್ಮ ಅಧ್ಯಕ್ಷದಿದ್ದರೆ ಅದು ಉತ್ತರ ಕೊಡ್ತಾರೆ. ಜೆ ಡಿ ಎಸ್ ಅವರು ವಿಪ್ ಉಲ್ಲಂಘನೆ ಆಗಿದೆ ಅಂತ ಕೇಳಿದ್ರೆ ಆ ಸಂಬಂಧಪಟ್ಟಂಥ ಪಕ್ಷದವ್ರು ಇರ್ತಾರೆ, ಅವ್ರು ಕೇಳ್ತಾರೆ ಅದಕ್ಕೇನು ಸಬೂಬು ಹೇಳಬೇಕು, ಅದಕ್ಕೇನು ಸಮಜಾಯಿಷಿ ಹೇಳಬೇಕು ಅದನ್ನು ಅವ್ರು ಹೇಳ್ತಾರೆ. ಸರ್, ಈಗ ಇಷ್ಟೆಲ್ಲ ಬೆಳವಣಿಗೆ ಮುಬಾರಕ್ ಬರೋ ಕಾರಣ ಅಂತ ಒಂದು ಟಾಕ್ಟಿ ಇದ್ರ ಬಗ್ಗೆ ಹೇಳ್ತಾರೆ. ಇಲ್ಲಿ ನಾನು ಆವಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು ಇದರಲ್ಲಿ ಮುಬಾರಕ್ ಪ್ರಶ್ನೆ ಆಗಲಿ ಇನ್ನೊಬ್ಬರು ಪ್ರಶ್ನೆ ಆಗಲಿ ಇಲ್ಲ, ಇಲ್ಲಿ ಇಲ್ಲಿ ಪ್ರಶ್ನೆ ಇರೋಂಥದ್ದು ನಗರಸಭೆಯಲ್ಲಿ ಏನು ಟೈಮ್ ಟು ಟೈಮ್ ಅನುದಾನ ಬರ್ತಾ ಇದೆ, ಏನು ಟೈಮ್ ಟು ಟೈಮ್ ಆಕ್ಷನ್ ಪ್ಲ್ಯಾನ್ಸು ಇಂಪ್ಲಿಮೆಂಟ್ ಆಗಬೇಕು, ವರ್ಕ್ಸು ಆ ಡಿಸ್ಚಾರ್ಜ್ ಆಗಬೇಕಂಥ ಡ್ಯೂಟೀಸ್ ಏನಿದೆ ಅದು ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ. ಇವತ್ತು ಸಾರ್ವಜನಿಕರು ನಮ್ಮನ್ನು ಬಹಳ ಗೌರವದಿಂದ ಆರಿಸಿ ಕಳಿಸಿದ್ದಾರೆ, ಬಹಳ ನಿರೀಕ್ಷೆ ಇಟ್ಟಿದ್ದಾರೆ ನಮ್ಮ ಮೇಲೆ ಸದಸ್ಯರ ಮೇಲೆ. ಅದರಿಂದ ಆ ಡ್ಯೂಟೀಸ್ನ ನಾವು ಡಿಸ್ಚಾರ್ಜ್ ಮಾಡಬೇಕಲ್ಲ ಇನ್ ಟೈಮಲ್ಲಿ, ಸುಮ್ಮನೆ ವಿಳಂಬ ಮಾಡಿಕೊಂಡು ನಾವು ಕಾಲ ಕಳೆದು ಅವ್ರ ಮೇಲೆ ನಾವು ನಮ್ಮ ಮೇಲೆ ಅವರು ಅಧ್ಯಕ್ಷರ ಮೇಲೆ ಉಪಾಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ಅಧ್ಯಕ್ಷರು ಹಾಕ್ಕೊಂಡು ವಿಳಂಬ ಮಾಡಿಕೊಂಡು ಫೈಲ್ ಮೂಮೆಂಟ್ ಡಿಲೇ ಆಗಿಬಿಟ್ರೆ ಆ ಗ್ರ್ಯಾಂಟ್ಸ್ ಇಷ್ಟು ಇಂಥ ಟೈಮಲ್ಲಿ ಅದನ್ನು ಯುಟಿಲೈಸ್ ಮಾಡಬೇಕು ಅಂತ ಒಂದು ಪ್ರಾಪರ್ ಗೈಡ್ಲೈನ್ಸ್ ಇರುತ್ತೆ, ಪ್ರಾಪರ್ ಟೈಮ್ ಫಿಕ್ಸ್ ಇರ್ತದೆ, ಬೌಂಡ್ ಇರ್ತದೆ. ಅದಾಗಿದ್ದಾದ್ಮೇಲೆ ಆದರೆ ಇವತ್ತು ಸರ್ಕಾರದ ಇವತ್ತಿನ ವ್ಯವಸ್ಥೆಯಲ್ಲಿ 1,00,000 ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ ಅನುದಾನ. ಅಂಥದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಇವತ್ತು ಸರ್ಕಾರ ಕೊಟ್ಟಿದೆ, ನಗರೋತ್ತರದಲ್ಲಿ ಕೊಟ್ಟಿದೆ, 40,40,000 ಕೊಟ್ಟಿದೆ. ದೇಶ ಇಲ್ಲ, ಆದರೂ ಅವರು ನನ್ನ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಆರೋಪ ಮಾಡುವುದು ಸುಲಭ, ಆದರೆ ಅದನ್ನು ಸಾಬೀತುಪಡಿಸುವುದು ಕಷ್ಟ. ನಗರಸಭೆಯ ಅನುದಾನವನ್ನು ಸಮಯಕ್ಕೆ ಸರಿಯಾಗಿ ಬಳಸಿಕೊಳ್ಳಬೇಕು. ವಿಳಂಬ ಮಾಡಿ ಕಾಲ ಕಳೆದರೆ ಜನರು ಪ್ರಶ್ನೆ ಮಾಡುತ್ತಾರೆ. ಕೊಟ್ಟಿರುವ ಪದವಿಯನ್ನು ದುರ್ಬಳಕೆ ಮಾಡಿದರೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತೆ, ಹಾಗಾಗಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲಾಯಿತು ಎಂದರು. ವರದಿ ಸೈಯದ್ ಪರ್ವೀಜ್ ಅಹಮದ್.